ಕಲ್ಲು ಕ್ವಾರಿಗಳಿಂದ ರಾಮನಗರ ಗಡಗಡ, ಕ್ವಾರಿಗಳ ಧೂಳಿನಿಂದ ರೈತರ ಬೆಳೆಗಳಿಗೂ ಗಂಟದ ಅಂದ್ರು ರೈತರು. ಹೌದು, ಕರ್ನಾಟಕ ರಾಜ್ಯದ ಅತ್ಯಂತ ನೈಸರ್ಗಿಕವಾಗಿ ಹಾಗೂ ಪ್ರವಾಸೋದ್ಯಮವಾಗಿ ಅತ್ಯಂತ ಪ್ರಮುಖ ಜಿಲ್ಲೆ ಉತ್ತರ ಕನ್ನಡ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಜೊಯ್ಡ. ಈ ಜೊಯ್ಡ ತಾಲೂಕಿನ ಕೊನೆಗಡಿ ದೊಡ್ಡ ಪಟ್ಟಣ ರಾಮನಗರ. ಈ ರಾಮನಗರದ ಮೂಲಕ ನೆರೆಯ ಗೋವಾ ರಾಜ್ಯಕ್ಕೂ ಹಾಗೂ ಪಕ್ಕದ ಬೆಳಗಾವಿ ಧಾರವಾಡ ಜಿಲ್ಲೆಗೆ ನೇರ ಸಂಪರ್ಕವಿದೆ. ಅದ್ಯಾಕೋ ಏನೋ ಗೊತ್ತಾಗ್ತಿಲ್ಲ, ಇಲ್ಲಿ 2016 ರಾಮನಗರದಿಂದ ಕೇವಲ 3 ಕಿಲೋಮೀಟರ್ ದೂರದ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ಭೂಮಿಯಲ್ಲಿ ಕಲ್ಲು ಕ್ರಷರ್ ಕ್ವಾರಿಗಳು ಚಟುವಟಿಕೆಗಳಿಂದ ಸುತ್ತಮುತ್ತಲಿನ ರೈತರಿಗೆ ತೊಂದರೆ ಆಗ್ತಾ ಇದೆ ಎನ್ನುವುದು ವಿಭಾಗದ ರೈತರ ಆರೋಪ. ಇನ್ನೊಂದು ಕಡೆ ಸ್ಥಳೀಯ ರಾಮನಗರ ಪಟ್ಟಣಕ್ಕೂ ಸಹ ಈ ಕಲ್ಲು ಕ್ವಾರಿಗಳ ಸ್ಫೋಟದಿಂದ ದಿನನಿತ್ಯ ಭೂಮಿ ಗಡಗಡನ್ನು ಅಡಗುತ್ತಾ ಹೋಗುತ್ತಿದೆ. ಇನ್ನು ದಿನನಿತ್ಯ ಕ್ರಷರ್ಗಳ ಸ್ಫೋಟಗಳಿಂದ ಬರುವ ಧೂಳಿನಿಂದ ರೈತರು ಬೆಳೆಯುತ್ತಿರುವ ಬೆಳೆಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿವೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯ ರೈತರು. ಇನ್ನೊಂದು, ಇಲ್ಲಿರುವ ಕ್ರಷರ್ಗಳ ಮಾಲೀಕರನ್ನ ಕೇಳಿದರೆ ನಮ್ಮ ಕ್ರಷರ್ಗಳಿಂದ ತೊಂದರೆ ಆಗ್ತಾ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಸರಿಪಡಿಸುತ್ತೇನೆ ಎನ್ನುತ್ತಾರೆ ಇಲ್ಲಿನ ಕ್ವಾರಿಗಳ ಮಾಲೀಕರು. ಆದ್ದರಿಂದ ಇಲ್ಲಿನ ರೈತರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ರಾಮನಗರದ ಕ್ವಾರಿ ಕಲ್ಲು ಕ್ರಷರ್ಗಳ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯ ರೈತರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಕ್ಷೇತ್ರದ ಶಾಸಕರಾದ ಆರ್ವಿ ದೇಶಪಾಂಡೆ ಹಾಗೂ ಜೊಯ್ಡ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಆದ ವೀಣಾ ಬಿಡಿಕರ್ ಅವರ ಗಮನಕ್ಕೆ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ರಾಜ್ಯದ ಒಂದು ರೀತಿ ಬೊಕ್ಕಸಕ್ಕೆ ಸಾಕಷ್ಟು ಹಾನಿ ಮಾಡಿರ್ತಕ್ಕಂಥ ಮಾಫಿಯಾಗಳಲ್ಲಿ ಮೈನಿಂಗ್ ಮಾಫಿಯಾ ಸಹ ಒಂದು. ಯಾಕಪ್ಪ ಈ ಬಗ್ಗೆ ಹೇಳ್ತೀನಿ ಅಂದರೆ, ವಿಶೇಷವಾಗಿ ಸಾಕಷ್ಟು ಈ ಮೈನಿಂಗ್ ಮಾಫಿಯಾ ಅಂತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಸಂಪತ್ತನ್ನು, ನೈಸರ್ಗಿಕ ಸಂಪತ್ತನ್ನು ಯಥೇಚ್ಛವಾಗಿ ಕೊಳ್ಳೆ ಹೊಡೆದ್ರಲ್ಲಿ ಇದಾಗಿರುತ್ತೆ. ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ರೀತಿ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೊಯ್ಡ ತಾಲೂಕು ಅಂತಕ್ಕಂಥದ್ದು ಅಪಾರವಾದ ಒಂದು ರೀತಿ ನೈಸರ್ಗಿಕ ಸಂಪತ್ತು ಹೊಂದಿದೆ, ಭೂ ಸಂಪತ್ತು ಹೊಂದಿದೆ, ಅರಣ್ಯ ಸಂಪತ್ತು ಹೊಂದಿದೆ, ಸಾಕಷ್ಟು ಒಂದು ರೀತಿ ವಿವಿಧ ರೀತಿಯಲ್ಲಿ ಸಂಪತ್ತುಗಳು ಹೊಂದಿದ್ದಾವೆ. ಪ್ರವಾಸೋದ್ಯಮ ರೀತಿಯಲ್ಲೂ ಸಾಕಷ್ಟು ಹೆಸರುವಾಸಿಗಿದೆ. ಸೂಪ ಅಂತಕ್ಕಂಥ ಜಲಾಶಯ ಇದೆ, ಕದ್ರಾ ಅಂತಕ್ಕಂಥ ಜಲಾಶಯಗಳು ಸಹ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತವೆ. ಗೇರುಸೊಪ್ಪ ಜಲಾಶಯ ಸಹ ಬರುತ್ತೆ. ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಒಂದು ರೀತಿ ಜೊಯ್ಡ ತಾಲೂಕಿನ ರಾಮನಗರ. ವಿಶೇಷವಾಗಿ ರಾಮನಗರದಲ್ಲಿರ್ತಕ್ಕಂಥ ಸಾಕಷ್ಟು ಕಲ್ಲು ಮತ್ತು ಕ್ವಾರಿ ಮತ್ತು ಕ್ರಷರ್ಗಳಿಂದ ಇಲ್ಲಿರ್ತಕ್ಕಂಥ ರೈತರಿಗೆ ತೊಂದರೆ ಆಗ್ತಾ ಇದೆ. ಮತ್ತೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಹಲವಾರು ಕ್ವಾರಿಗಳ ಒಂದ್ ರೀತಿ ಬ್ಲಾಸ್ಟಿಂಗ್ ಇಂದ ವಿಶೇಷವಾಗಿ ಕಾಳಿ ನದಿಗೆ ನಿರ್ಮಿಸಲಾಗಿರ್ತಕ್ಕಂಥ ಕೇವಲ 15-20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದ್ ರೀತಿ ಸೂಪಾ ಡ್ಯಾಮ್ ಬಿರುಕು ಬಿಡ್ತಾ ಇದೆ. ಮತ್ತೆ ವಿಶೇಷವಾಗಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇಲ್ಲಿರ್ತಕ್ಕಂಥ ಕ್ವಾರಿಗಳ ಮೇಲಿಂದ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಧೂಳು ಆ ಒಂದು ವಿಶೇಷವಾಗಿ ಆ ಬೆಳೆಗಳಿಗೆ ಬೀಳ್ತಾ ಇದೆ. ಮತ್ತೆ ಹೀಗೆ ವಿವಿಧ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು ಇಂದ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದ ಜನತೆ ನಲ್ಗಿ ಹೋಗಿದ್ದಾರೆ ಅಂತಕ್ಕಂಥ ರೈತರ ಮನೆ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ. ಹಾಗಾಗಿ ಬನ್ನಿ ವೀಕ್ಷಕರೇ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೇ, ರಾಮನಗರದಲ್ಲಿರ್ತಕ್ಕಂಥ ಕಲ್ಲು ಕ್ವಾರಿಗಳಿಂದ ಆಗ್ತಾ ಇರತಕ್ಕಂಥ ದಿನನಿತ್ಯ ಆಗ್ತಾ ಇರತಕ್ಕಂಥ ಅನಾಹುತಗಳನ್ನು ನೋಡಿದ್ದೀರಾ ಅಂತ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಜೊಯ್ಡ ತಾಲೂಕಿನ ರಾಮನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಒಂದು ರೀತಿ ಕಲ್ಲು ಕ್ವಾರಿಗಳಿಂದ ಈ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ರೈತರುಗಳಿಗೆ ವಿಶೇಷವಾಗಿ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಭತ್ತ ಬೆಳೀತಕ್ಕಂಥ ರೈತರು ಸಿಕ್ಕಿದ್ದಾರೆ. ವಿಶೇಷವಾಗಿ ಕೆಲವೇ ಒಂದು ಸುಮಾರು ಒಂದು ಕಿಲೋಮೀಟರ್ 500 ಮೀಟರ್ ದೂರದಲ್ಲಿರ್ತಕ್ಕಂಥ ಕ್ರಷರ್ಗಳಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಭೂಮಿಗಳ ರೈತರುಗಳು ಸಿಕ್ಕಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ಹೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ದಿನೇಶ್ ಹಲ್ದೂಕರ್ ಅಂತ. ನಾನು ಇಲ್ಲಿ ಆಡಾಡಿ ಸರ್ವೆ ನಂಬರ್ 43, ನಮ್ದು ಹೊಲದ್ದು ಸರ್ವೆ ನಂಬರ್ 851. ನನ್ಗೆ ಇಲ್ಲಿ ತೊಂದರೆಗಳು ಇರೋದು ರೋಡಿಂದು ಒಂದು ಸಮಸ್ಯೆ, ಬೇರೆ ಸಮಸ್ಯೆ ಇಲ್ಲಿ ಬ್ಲಾಸ್ಟ್ ಕಾರಣದಿಂದ ಬೆಳೆಗಳಿಗೆ ಹಾನಿ ಆಗೋದು ಒಂದು. ಆಮೇಲೆ ನಮ್ಮ ಹೊಲದೊಳಗೆ ಸ್ಲಾಡಿಂಗ್ ಆಗಿದೆ, ಎಲ್ಲ ನಿಮ್ಗೆ ನಾನು ತೋರಿಸಿದ್ದೀನಿ ಸರ್. ಅದರ್ವೈಸ್ ನನ್ಗೆ ಇಲ್ಲಿ ಕಳೆದ
ವರ್ಷದಿಂದ ಎರಡು ವರ್ಷ ಮೂರು ವರ್ಷದಿಂದ ನಾನು ಹೇಳ್ತಾ ಬಂದಿದ್ದೇನೆ ಇಲ್ಲಿಂದ ಕೋರಿ ಅವ್ರಿಗೆ, ನನಗೆ ರೋಡಿನ ಸಮಸ್ಯೆ ಇದೆ, ನೀವು ರೋಡಿಂದ ಇಲ್ಲಿ ಸಮಸ್ಯೆ ಬಗೆಹರಿಸ್ಕೊಡ್ರಿ. ನಾವು ಪಂಚಾಯತ್ ಅವ್ರಿಗೇನು ಒಂದು ಅರ್ಜಿಯನ್ನು ದಾಖಲು ಮಾಡ್ತಾ ಇದ್ದೇನೆ. ಈಗ ಅಲ್ಲೇ ನನಗೆ ರೋಡಿನ ಸಮಸ್ಯೆ ಆಗ್ಲಿ, ಆಮೇಲೆ ಬೆಳೆ ಹಾನಿ ಮತ್ತೆ ನನ್ನ ಸ್ಲಾಡಿಂಗ್ ಆಗಿ ನಂದು ಏನ್ ಹಾನಿ ಆಗಿದೆ ಅದಕ್ಕೇನ್ ಪರಿಹಾರ ಕೊಡಿಸ್ತೀರಾ ಸರ್, ನೀವು ನ್ಯೂಸ್ ಮುಖಾಂತರ ನಮ್ಗೆ ಹೇಳ್ಬೇಕು. ಅಲ್ಲ ಈಗ ಏನೇನು ಕ್ವಾರಿಗಳಿಂದ ಏನೇನು ಸಮಸ್ಯೆ ಆಗ್ತಾ ಇದೆ? ಕ್ವಾರಿಗಳ ಕಡೆಯಿಂದ ನಮ್ಗೆ ಸಮಸ್ಯೆಗಳು, ಬ್ಲಾಸ್ಟಿಂಗ್ ಆಗಿದ್ಮೇಲೆ ಆ ತರದ ಧೂಳುಗಳು ಬರ್ತೈತಿ, ಆಮೇಲೆ ಕಲ್ಲನ್ನು ಬ್ಲಾಸ್ಟ್ ಆಗ್ತೈತಿ, ಆ ಕಾರಣದಿಂದ ಸಮಸ್ಯೆಗಳು ಬರ್ಲಿಕ್ಕೆ ಹೆದರಿಕೆ ಆಗತ್ತೆ. ಅದರಲ್ಲಿಂದ ಅದರ್ವೈಸ್ ಒಂದ್ ಎರಡ್ ಮೂರು ಉದ್ಯಮಿಗಳಿಗೆ ಇದು ಲಾಭ ಸಿಗೋದು, ರೈತ ಮಂದಿ ಒಂದ್ 25 ಮಂದಿ ರೈತರಿಗೆ ಸಮಸ್ಯೆಗಳು ಬಹಳ ಇದಾಗಿದೆ. ಅವರೆಲ್ಲ ರೈತ ಮಂದಿ ನಮ್ಗೆ ಬಂದ್ ಹೇಳಿದ್ರು, ನಾನು ಒಂದೇ ರೈತನೇ, ನಂದು ಇಲ್ಲಿ ಹೊಲ ಇದೆ ಅಂತ ನಾನು ಬಂದು ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇರೋದು. ನಿಮ್ಗೆ ಸಮಸ್ಯೆ ಬಂದಿದ್ಮೇಲೆ ಸಮಸ್ಯೆ ಬಗೆಹರಿಸೋದು ಎಲ್ಲ ಸರ್ಕಾರ ಕಡೆ ಇರುತ್ತೆ. ಸಮಸ್ಯೆ ಬಗೆಹರಿಸಿದ ಈಗ ನೀವು ನಡೆಸ್ತಾ ಇರ್ತಕ್ಕಂತ ಕ್ವಾರಿಗಳಿದ್ದ ವಿಶೇಷವಾಗಿ ರೈತರುಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಅವ್ರ ರಸ್ತೆಗಳಿಗೆ ಇದಾಗಿದೆ ಅಂತಕ್ಕಂಥದ್ದು ಸಾಕಷ್ಟು ಸಮಸ್ಯೆ. ಇದು ಸುಳ್ಳು ರೀ, ಯಾಕಂದ್ರೆ ನಮ್ಮ ಕ್ವಾರಿದಿಂದ ಅವ್ರ ಹೊಲ ಕಡೆ ಅವ್ರ ರಸ್ತೆ ಹೋಗುದಿಲ್ಲ. ನಮ್ಮ ಕ್ವಾರಿ ಬಾಜುಗೆ ಇರ್ತೈತಿ, ಅವ್ರ ಹೊಲ ಬಾಜುಗೆ ಇರ್ತೈತಿ. ಮತ್ತ ಇವ್ರದ್ದು ನಾವು ಜೂನ್ ತಿಂಗಳ ಬ್ಲಾಸ್ಟಿಂಗ್ ಎಲ್ಲ ಬಂದ್ ಮಾಡ್ತೇವೆ. ಅವ್ರು ನಾಟಿ ಮಾಡುವಾಗ ಜೂನ್ ದಿಂದ ಅಕ್ಟೋಬರ್ ತನಕ ನಮ್ದು ಕೆಲಸ ಯಾವ್ದು ನಡುದಿಲ್ಲ. ನಮ್ದು ಧೂಳು ಬೀಳು ಬರುದು ಅವ್ರು ಹೇಳ್ತಾರದೆಲ್ಲ ಸುಳ್ಳು, ಸುಳ್ಳು. ಯಾಕಂದ್ರೆ ಆ ಟೈಮ್ಗೆ ನಮ್ದು ಕ್ರಷರ್ ನಡುದಿಲ್ಲ, ಕ್ವಾರಿನ ಬಂದಿರ್ತಾವೆ. ಅಕ್ಟೋಬರ್ ನಂತರ ನಮ್ದು ಅವ್ರು ಯಾವಾಗ ಕುಯ್ದ ನಂತರ ನಮ್ದು ಕೆಲಸ ಚಾಲು ಆಗ್ತೈತಿ. ಅವಾಗ ಧೂಳು ಬೀಳನೇನ್ ಹೋಗುದಿಲ್ಲ, ಅವ್ರೇನ್ ಒಂದೇ ಪೀಕ್ ತೆಗಿತಾರೆ, ಅಲ್ಲಿ ನೀರು ಇಲ್ಲ ಅವ್ರಿಗೆ. ಮತ್ತೆ ನೀವು ಕ್ವಾರಿಗಳಿಂದ ವಿಶೇಷವಾಗಿ ಕಡೆ ಭಾಗದ ರೈತರುಗಳೆಲ್ಲ ವಿಶ್ವಾಸ, ನಾವು ಆದ್ರೆ ಆಜುಬಾಜುದವ್ರಿಗೆಲ್ಲ ರಸ್ತೆ ಬಿಸ್ತೆ ಮಾಡಿ ಕೊಡ್ತೇವೆ. ಅವ್ರಿಗೆ ಏನಿದ್ರೆ ಸಮಸ್ಯೆ ನಾವು ನೇರವಾಗಿ ಹೇಳಿದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡಿ ನಾವು ರಸ್ತೆ ಬಿಸ್ತೆ ಮಾಡಿ ಕೊಡ್ತೇವೆ. ಈಗ ನಾವು ಅವ್ರಿಗೆ ಹೇಳಿದ್ದೇವೆ ರಸ್ತೆ ಮಾಡಿಕೊಡ್ತೇವೆ ಅಂತ ಹೇಳಿದೆ ಅವ್ರಿಗೆ. ನಮ್ ಸಂಬಂಧ ಬರ್ಲಿಲ್ಲ ಆದ್ರೆ ನಾವು ಮಾಡಿಕೊಡ್ತೇವೆ ಅನ್ನೋ ಮನುಷ್ಯತ್ವದಿಂದ ನಾವು ಅವ್ರಿಗೆ ರಸ್ತೆ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಕ್ರಷರ್ಗಳು ಬ್ಲಾಸ್ಟ್ ಸಮಯದಲ್ಲಿ ಸ್ವಲ್ಪ ರೈತರಿಗೆ ಸ್ವಲ್ಪ ಕನ್ಸರ್ನ್ ಕೊಟ್ರಲ್ಲ, ನಾವು ಅವ್ರಿಗೆ ಕೊಡ್ತೇವೆ ಸರ್. ಎಲ್ಲರಿಗೆ ಇದು ಮಾಡ್ತೇವೆ, ನಮ್ದು ಏನು ಆಜುಬಾಜುದವ್ರಿಗೆ ನಾವು ಎಲ್ಲರಿಗೆ ಸಪೋರ್ಟ್ ಮಾಡಿ ನಾವು ಕೆಲಸ ಮಾಡ್ತೇವೆ ಸರ್. ಇಲ್ಲ ಸರ್, ಹಂಗೇನಿಲ್ಲ, ನಾವು ಯಾರಿಗೂ ಇದು ಮಾಡೋದಿಲ್ಲ ಸರ್. ನಮ್ದವ್ರೆಲ್ಲ ಫ್ರೆಂಡ್ಗಳು ಎಲ್ಲ, ಅವರು ಹೊಲ್ದವರು, ನಮ್ದು ದೋಸ್ತರವರು. ಅವ್ರು ತಕರಾರು ಇಲ್ಲ ಸರ್, ಫಸ್ಟ್ ಟೈಮ್ ಇದು ಬಂದಿದೆ ಸರ್ ನಮ್ಗೆ. ಇಲ್ಲ, ನಾವು ನೇರವಾಗಿ ನಮ್ ಕಡೆ ಅವ್ರು ಬರ್ಲಿಲ್ಲ, ಯಾವಾಗ ಕಂಪ್ಲೇಂಟ್ ಮಾಡಿದ್ರು. ಕೃಷರ್ ಬಾಜುಗೆ ಬಾಳ ಕೂಡ ಇದು ಇದಾರೆ, ಎಲ್ಲರೂ ಹೊಲ ಇದಾರೆ, ಯಾರ್ದು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇದೆ 1 ಕಿಲೋಮೀಟರ್ ದೂರ ಇದೆ ಹೊಲ, ಇದೆ ಇರುದು ನಮ್ಮ 100 ಕಿಲೋಮೀಟರ್ ಬಾಜುಗೆ, 100-200 ಬಾಜುಗೆ ಇರುದು. ಅಲ್ಲಿ ಏನು ಹಾನಿ ಆಗ್ತಾ ಇಲ್ಲ, ಅವ್ರದ್ದು ಆಬ್ಜೆಕ್ಷನ್ ಇಲ್ಲ, ಏನಿಲ್ಲ, ಸಣ್ಣಾಗಿ ನಡೀತಾ ಇದೆ. ಮತ್ತೊಂದು ಈಗ ಹದ್ದಿ ಏನೈತಲ್ಲ, ಎಲ್ಲ ಡೌನಲ್ದಲ್ಲಿ ಐತಿ. ಆ ಡೌನಲ್ ಇತ್ತು ಅಂದ್ರೆ ಎರಡು ಸೈಡ್ ಗಟರ್ ಇಲ್ಲ, ಗಟರ್ ಇಲ್ಲ ಅಂದ್ರೆ ಎಲ್ಲ ಮಳಿದ ನೀರ್ ಎಲ್ಲ ಡೌನಲ್ ಗೆ ಹೋಗೊಂಡು ಹದ್ದಿ ಹಾಳಾಗ್ತಾ ಇದೆ. ಅದು ಕ್ವಾರಿನಿಂದ ಮತ್ತು ಕ್ರೆಷರ್ ಗಾಡಿ ಅಲ್ಲೇ ಒಂದು ವೆಹಿಕಲ್ ಹೋಗುದಿಲ್ಲ, ಮತ್ತು ಕ್ರೆಷರ್ ಕ್ವಾರಿನಿಂದ ಅದು ಏನು ಸಮಸ್ಯೆ ಏನು ಇಲ್ಲ, ಸಂಬಂಧ ಇಲ್ಲ ಆ ರೋಡ್ ಗೆ, ಅದು ಹಾಳಾಗ್ತಾ ಇದೆ ಹೇಳ್ತಾ ಇಲ್ಲ. ಎಲ್ಲ ನಮ್ ಕ್ರೆಷರ್ ಕ್ವಾರಿ ಬಗ್ಗೆ ಏನು ಸಮಸ್ಯೆ ಇಲ್ಲ, ಮತ್ತು ಗಾಡಿನೂ ಹೋಗುದಿಲ್ಲ, ಅದು ಡೌನಲ್ ಐತಿ. ಈ ಕಾರಣ ಅದು ಎಲ್ಲ ನೀರ್ ಮಳಿದ ನೀರ್ ಹೋಗೊಂಡು ರಸ್ತೆ ಹಾಳಾಗ್ತಾ ಇದೆ. ಈಗ ಇನ್ನೊಂದು ಸಮಸ್ಯೆ ಇದೆ, ವಿಶೇಷವಾಗಿ ಕಾಳಿ ನದಿಗೆ ನಿರ್ಮಿಸಲಿರ್ತಕ್ಕಂತ ಸೂಪ ಒಂದು ಡ್ಯಾಮ್ ಗೆ ವಿಶೇಷವಾಗಿ ನಿಮ್ಮ ಕ್ರಷರ್ಗಳ ಬ್ಲಾಸ್ಟ್ ಇಂದ ಬಿರುಕ್ ಬಿಡ್ತಾ ಇದೆ ಅಂತ? ಇಲ್ಲ, ಅದು ಸುಳ್ಳು ಐತಿ. ನಾನು ಆ ಟೈಮ್ ಮಂಗಳೂರಿನಿಂದ ಸುರತ್ಕಲ್ದಲ್ಲಿ NIT ಐತಿ ಅಂದ್ರೆ ಯಾಕಂದ್ರೆ ಬ್ಲಾಸ್ಟಿಂಗ್ ಸೆಂಟ್ರಲ್ ಗವರ್ಮೆಂಟ್ ದ ಬ್ಲಾಸ್ಟಿಂಗ್ ಮಾಡಿದಂದ್ರೆ ಎಷ್ಟು ದೂರ ಅದು ಸೇಕ್ ಹೋಗ್ತಾ ಇದೆ, ಇಫೆಕ್ಟ್ ಹೋಗ್ತಾ ಇದೆ, ವೈಬ್ರೇಷನ್ ಹೋಗ್ತಾ ಇದೆ. ಅದು ನಾನು ಟೆಸ್ಟಿಂಗ್ ಮಾಡಿದೈತಿ ಒಂದ್ಸಲ ಸಿಸ್ಮಿಕ್ ಬ್ಲಾಸ್ಟಿಂಗ್. ಆ ಟೈಮ್ ನಮ್ DC ಸಾಹೇಬ್ರು ನಮ್ದ ಬಂದ್ ಮಾಡಿಕೊಂಡು ಇದು ಕಂಪ್ಲೀಟ್ ಹಿಂಗೆ ಬಂತು. ಆ ಟೈಮ್ DC ಸಾಹೇಬ್ರು ಎಲ್ಲ ಸುರತ್ಕಲ್ ಲೆಟರ್ ಹಾಕೊಂಡು ಎಲ್ಲ ಟೆಸ್ಟಿಂಗ್ ಮಾಡಿದೈತಿ, ನಮ್ ಕಡೆ ರಿಪೋರ್ಟ್ ಐತಿ. ಅದು ಕಾಂಪ್ಯಾಕ್ಟ್ 200 ಮೀಟರ್ ಒಳಗ ಅಂದ್ರೆ ಇಲ್ಲೇ ಬ್ಲಾಸ್ಟಿಂಗ್ ಮಾಡಿದ ಅಂದ್ರೆ 200 ಮೀಟರ್ ಒಳಗ ಕಾಂಪ್ಯಾಕ್ಟ್ ಹೋಗ್ತಾರೆ. ಇಲ್ಲೇ ಅದು ನಮ್ದು ಸುಪಾಸ್ ಜಲಾಶಯ 20 ಇಯರ್ 15 ಕಿಲೋಮೀಟರ್ ಐತಿ, ರೋಡ್ ನಿಂದ 22 ಕಿಲೋಮೀಟರ್ ಐತಿ. ಅವ್ರಿಗೆ ಇಲ್ಲೇ 200 ಮೀಟರ್ ನಮ್ ಕಡೆ ರಿಪೋರ್ಟ್ ಐತಿ, 200 ಮೀಟರ್ ಹೋಗುದಿಲ್ಲ, 200 ಮೀಟರ್ ವೈಬ್ರೇಷನ್ ಮೇಲೆ. ಮತ್ತು DMG ಆಕ್ಟ್ ಪ್ರಕಾರ ಬಹಳ ಅಂದ್ರೆ 500 ಮೀಟರ್ ಐತಿ, 200 ಮೀಟರ್ ಐತಿ. ಅದು 200 ಮೀಟರ್ ಹೋಗ್ತಾರೆ, 20 ಕಿಲೋಮೀಟರ್ ಹೋಗುದಿಲ್ಲ. ಇನ್ನೊಂದು ಆರೋಪ ಇದೆ, ನೀವು ವಿಶೇಷವಾಗಿ ನಿಯಮ ಮೀರಿ ವಿಶೇಷವಾಗಿ ಕಲ್ಲು ಗಣಿಗಾರಿಕೆ ಮಾಡಿದ್ದೀರಾ, ಸಾಕಷ್ಟು ಆಳು ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇದ್ದೀರಾ? ರೂಲ್ಸ್ ಪ್ರಕಾರ ನಿಯಮ ಉಲ್ಲಂಘನೆ ಇಲ್ಲ. DGMS ಈಗ ಹೊಸ ರೂಲ್ಸ್ ಬಂದಿದೆ, ಡೆಪ್ಯೂಟಿ ಡೈರೆಕ್ಟರ್ ದಿಂದ DGMS ದಿಂದ ಬೆಂಚಸ್ ಮಾಡ್ಕೊಂಡು ಮಾಡ್ರಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಈ ಕೆಲಸ ಮುಂದೆ ಮಾಡ್ತಾ ಇದ್ದೀವಿ, ಬೆಂಚಸ್ ಮಾಡ್ಕೊಂಡು ಮಾಡ್ತೇವೆ. ಆರ್ಡಿನರಿ ಬಿಲ್ಡಿಂಗ್ ಸ್ಟೋನ್ ಹತ್ರ ಎಂ ಸ್ಯಾಂಡ್ 20 mm ಗ್ರಾನೈಟ್ ಇಲ್ಲ. ಓಕೆ, ಉದ್ಯಮಿಗಳು ಓಕೆ,
ನೀವು ರೈತರ ಪರವಾಗಿ ಮತ್ತೆ ವಿಷಯಕ್ಕೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಪರವಾಗಿ ನೀವು ಹೊಂದಾಣಿಕೆ ಮಾಡಿಕೊಂಡು ವಿಶೇಷವಾಗಿ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ಲ ನೀವು? ನಾನು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ನಂಬಿಕೆ ನಾನು ಯಾರಿಗೆ ಕೊಟ್ಟಿಲ್ಲ ಮತ್ತು ನಾನು ಅವ್ರಗಡೆ ಹೊಂದಾಣಿಕೆ ಮಾಡ್ತಾ ಇದ್ದೆ. ಇದು ಫಸ್ಟ್ ನ ಕಂಪ್ಲೀಟ್ ಬಂದಿದೆ. ನಾನು ಈಗ 16 ನಿಂದ ಬಿಸ್ನೆಸ್ ಮಾಡ್ತಾ ಇದ್ದೆ, ಇಲ್ಲ ಅಂದ್ರೆ ಏನ್ ಕಂಪ್ಲೀಟ್ ಬರ್ಲಿಲ್ಲ ಯಾವಾಗ. ಈಗ ಫಸ್ಟ್ ಬಿಸ್ನೆಸ್ ಕಂಪ್ಲೀಟ್ ಬಂದಿದ್ದೈತಿ. ರಸ್ತೆ ಮಾಡ್ಕೊಡ್ತೀರಾ? ನಾನು ಮಾನವೀಯ, ನಾನು ನಮ್ ಕಡೆಯಿಂದ ಇದು ರಸ್ತೆ ಹಾಳಾಗುದಿಲ್ಲ. ಇದು ಮಳಿ ನೀರಿನಿಂದ ಮಳೆಗಾಲದ ಮಳಿ ಹೋಗೊಂಡು ಹಾಳಾಗಿದ್ದೈತಿ. ನಾನು ಮಾನವೀಯತಿನಿಂದ ಅವ್ರದ ಹೆಲ್ಪ್ ಮಾಡ್ಕೊಂಡು ಮಾಡ್ಕೊಡ್ಬೋದು ಸರ್. ಈಗ ಮಳಿ ಹೋಗ್ಬೇಕಲ್ಲ ಅಕ್ಟೋಬರ್ ನಂತರ. ಇಲ್ರ ನಂಬಿಕೆ ಇಲ್ಲ ಅಂದ್ರೆ ಲಾಸ್ಟ್ ಇಯರ್ ನಾನು ಮೇ ಮಠ ನಮ್ದು ಇಲ್ಲೇ ಗಾಡಿ ಮಣ್ಣು ಹಾಕೊಂಡು ಕೊಟ್ಟಿದ್ದ, ಕೇಳ್ರಿ ಬೇಕಂದ್ರೆ ಮಣ್ಣು ಹಾಕೊಂಡು ಕೊಟ್ಟಿದ್ದ, ಅದು ಮಳೆಗಾಲದಲ್ಲಿ ಮಣ್ಣು ಹೋಗಿದ್ದೈತಿ. ಮತ್ತು ನಾನು ಏನೈತಿ ಎಲ್ಲಾ ಪೂರ್ತಿ ಇಲ್ಲ, ನಾನು ಮಣ್ಣು ಹಾಕೊಂಡು ಲೆವೆಲ್ ಮಾಡ್ಕೊಡ್ತೀರಿ. ಎಲ್ಲೇ ತಗ್ಗ ಐತಿ ಎಲ್ಲ ಈಗ ಹಾಕೊಂಡು. ಏನೇ ಸಮಸ್ಯೆ ಇದ್ರು ನೀವು ಸರಿಪಡಿಸ್ತೀರಾ? ಏನು ಸಮಸ್ಯೆ ಇಲ್ಲ, ಎಲ್ಲಾ ಸಮಸ್ಯೆ ಮಾಡಕ್ ಆಗುದಿಲ್ಲ. ಒಟ್ಟಾರೆ ಏನಪ್ಪ ಅಂದ್ರೆ ತಡೆಗಟ್ಟಬೇಕು. ಹೌದು, ತಡೆಗಟ್ಟಬೇಕು ಸರ್. ನಮ್ಗೆ ನಾವು ಏನ ಹೇಳ್ತೀವಿ, ನಮ್ಗೆ ಬಾಕಿದೆ ಏನ ಇರ್ಲಿ, ನಾವು ಯಾವ್ದೇ ಕೆಲ್ಸಕ್ಕೋಸ್ಕರ ನಮ್ಗೆ ಸ್ವಲ್ಪ ಜೆಸಿಬಿ ಬೇಕು, ಇಲ್ಲಾದ್ರೆ ಏನಾದ್ರೂ ಬೇಕಂತ ಕೇಳಿದ್ಲಿಕ್ಕೆ ಹೋದ್ರೆ ಅದು ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಡೈರೆಕ್ಟ್. ರೈತರನ್ನ ಉಳಿಸ್ಬೇಕು. ಮತ್ತೆ ನಮ್ದು ಏನಂದ್ರೆ ಧೂಳು ಬರತ್ತೆ, ಅವ್ರಿಗೆ ಏನಾದ್ರೆ ಹೇಳಿಕೆ ಹೋದ್ರೆ ಅದು ಏನಿಲ್ಲ ಆಮೇಲೆ ಮಾಡೋಣ ಸರ್ ಅಂತ ಹೇಳ್ತಾರೆ. ಸದಾನಂದ ದೇಸಾಯಿ ಹೇಳಿ ಸರ್. ಈಗ ವಿಶೇಷವಾಗಿ ಒಂದ್ ರೀತಿ ಕಲ್ಲು ಕ್ವಾರಿಗಳಿಂದ ಒಂದ್ ರೀತಿ ನಿಮ್ಮ ರೈತರುಗಳು ಬೆಳೆತಕ್ಕಂತ ಬೆಳೆಗಳಿಗೆ ಏನಾದ್ರು ತೊಂದರೆ ಆಗ್ತಿದೆ? ಸ್ವಲ್ಪ ಇದು ಆಗ್ತಾ ಇದೆ. ಮತ್ತ ಮಣ್ಣದು ಒಳಿದು ಮಣ್ಣು ಇದು ಕ್ವಾರಿದು ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಮಣ್ಣಿನ ಧೂಳು ಯಾವಾಗಿಂದ ಬರ್ತಾ ಇದ್ರಿ? ಬಹಳ ದಿವಸ ಆಯ್ತು ಸರ್. ಹೌದಾ? ಮತ್ತೆ ಇಷ್ಟ ದಿನ ಯಾಕೆ ಯಾರು ಗಮನಕ್ಕೆ ತಗೊಂಡಿದ್ರ ಮಣ್ಣಿನ ಧೂಳು ಬರ್ತಾ ಇದೆ ಅಂತ? ಹೇಳಿದೀವಿ, ಆದ್ರೆ ಏನು ಮಾಡಕ್ ತಯಾರಿ ಇಲ್ಲ, ಅದಕ್ಕೆ ಸುಮ್ಮನೆ ಇದೆ. ಹೌದಾ? ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ ಮಣ್ಣಿನ ಧೂಳಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ. ಹೌದು ಸರ್. ಅದು ತಡೆಗಟ್ಟಬೇಕು. ಅದರಿಂದ ಇನ್ನೇನಾದ್ರು ತೊಂದರೆ ಇದೆಯಾ ನಮ್ಗೆ? ನಾವು ಮಧ್ಯಾಹ್ನ ಟೈಮ್ಗೆ ಮನೆಯಿಂದ ಇಲ್ಲಿ ಹೊಲಗಡೆ ಬರುವಾಗ ಬ್ಲಾಸ್ಟಿಂಗ್ ಟೈಮ್ಗೆ ನಮ್ಗೆ ಅರ್ಧ ಗಂಟೆ ಒಂದೊಂದ್ ಗಂಟೆ ನಿಲ್ಸಿ ಇಡ್ತಾರೆ. ನಮ್ದು ಏನು ಎಂತಾದ್ರು ಇಂಪಾರ್ಟೆಂಟ್ ಕೆಲಸ ಇದ್ರೆ ಅಲ್ಲಿ ಹೋಗ್ಲಿಕ್ಕೆ ಕೊಡಲ್ಲ ಅವ್ರು, ನೀವು ನಿಲ್ಲೇಬೇಕಂತ ಹೇಳ್ತಾರೆ. ಮತ್ತೆ ಕ್ರೇಷರ್ ಅವ್ರದ್ದು ಅಂದ್ರೆ ಅವ್ರ ಬ್ಲಾಸ್ಟ್. ಇನ್ನೊಂದು ಸಮಸ್ಯೆ ಇದೆ, ರಾಮನಗರ ಒಂದು ಇದ್ರಲ್ಲಿ ಸಾಕಷ್ಟು ಕ್ವಾರಿಗಳಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ರೈತರು ಆರೋಪ ಮಾಡ್ತಾರೆ. ರಾಮನಗರದಲ್ಲಿ ಕ್ವಾರಿ ಮುಖಾಂತರ ರೈತರಿಗೆ ಅಥವಾ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಪರಿಸ್ಥಿತಿ ಇದ್ರೆ ಖಂಡಿತವಾಗಿ ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಕ್ರಮ ತಗೊಳ್ತದೆ. ಒಟ್ಟಾರೆ ಸಾಕಷ್ಟು ಒಂದ್ ರೀತಿ ಎಲ್ಲ ನಿಮ್ಮ ಜನತೆಗೆ ನಿಮ್ಮ ಕ್ಷೇತ್ರದ ಜನತೆಗೆ. ನನ್ನ ಕ್ಷೇತ್ರ ಅಲ್ಲ, ರಾಜ್ಯ ಜನತೆ ಹೇಳ್ತೀನಿ, ದೇಶ ಜನತೆ ಹೇಳ್ತೀನಿ, ಪ್ರೀತಿ ವಿಶ್ವಾಸದಿರಿ, ರಾಷ್ಟ್ರ ಸ್ವಾಭಿಮಾನ ನಿಮ್ಮಲ್ಲಿ ಬೆಳೆಸ್ರಿ, ನಿಮ್ಮ ನಾಡಿನ ನಾಡಿನ ಸ್ವಾಭಿಮಾನ ಬೆಳೆಸ್ರಿ. ಪ್ರಗತಿ ಇದೆ, ನಡೆದಾಗ ಪ್ರಗತಿಗೆ ಎಲ್ಲರೂ ಕೈ ಜೋಡಿಸ್ರಿ, ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಉಳಿರಿ. ದೇವಿ ಪೂಜಾ ಭವಾನಿ ಎಲ್ಲರೂ ಒಳ್ಳೆ ಆರೋಗ್ಯ ಆಯುಷ್ಯ ಸಪ್ಪತ್ತು ಕೊಟ್ಟು ಎಲ್ಲರ ಮುಖ ಮೇಲೆ. ವಿಶೇಷವಾಗಿ ಜೋಯಿಡಾ ಒಂದ್ ರೀತಿ ತಾಲೂಕಿನ ಸಹಾಯಕ ನಿರ್ದೇಶಕ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಂತ ಶ್ರೀಮತಿ ವೀನಾ ಬಿಡಿಕರ್ ಸಿಕ್ಕಿದರೆ. ಈ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ ಮೇಡಮ್. ವಿಶೇಷವಾಗಿ ಒಂದ್ ರೀತಿ ತಮ್ಮ ವ್ಯಾಪ್ತಿಯಲ್ಲಿ ಒಂದ್ ರೀತಿ ಕಲ್ಲು ಕ್ವಾರಿಗಳು ಕ್ರಷರ್ ಗಳಿಂದ ಬರ್ತಕ್ಕಂತ ಒಂದ್ ರೀತಿ ಧೂಳುಗಳಿಂದ ರೈತರು ಬೆಳೆದಿರ್ತಕ್ಕಂತ ಬೆಳೆಗಳಿಗೆ ಒಂದ್ ರೀತಿ ಹಾನಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ. ಇದ್ದ ವರದಿಯ ಪ್ರಕಾರ ನಾವು ರೈತರ ಹೊಲಗಳಿಗೆ ಭೇಟಿ ನೀಡಿ ಇದಕ್ಕೆ ಸೂಕ್ತವಾದ ಕ್ರಮವನ್ನು ಖಂಡಿತವಾಗಿ ಕೈಗೊಳ್ತೇವೆ. ವಿಶೇಷವಾಗಿ ಸಾಕಷ್ಟು ದಿನದಿಂದ ಇದ್ದಿದ್ರು ಸಹ ಯಾಕೆ ಮೇಡಮ್ ನಿಮ್ ಗಮನಕ್ಕೆ ಏನ್ ಬಂದಿಲ್ವಾ ಇದ್ರ ಬಗ್ಗೆ? ಅಲ್ಲ, ನಾನು ಈಗ ರೀಸೆಂಟ್ ಆಗಿ ಜಾಯ್ನ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಯಾವುದೇ ಸಿಬ್ಬಂದಿಗಳು ಇರಲಿಲ್ಲ, ನಾನು ಒಬ್ಬಳೇ ಸಿಬ್ಬಂದಿ ಇರೋದ್ರಿಂದ ಸಿಬ್ಬಂದಿ ಕೊರತೆ ಇರೋದರಿಂದ ನಾನೇ ಇದನ್ನ ಸ್ವತಃ ಇದನ್ನ ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ. ನಾನೇ ಭೇಟಿ ಕೊಡ್ತೀನಿ, ಭೇಟಿ ಕೊಟ್ಟು ಇದ್ರದ್ದು ಏನು ಅಂತ ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಪತ್ರಗಳ ಮೂಲಕ ಇದನ್ನು ಕ್ರಮ ಕೈಗೊಳ್ತೇನೆ. ಒಟ್ಟಾರೆ ವೀಕ್ಷಕರೇ, ಇವಿಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಕ್ರಷರ್ಗಳು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕೊನೆ ಗಡಿ ಒಂದ್ ರೀತಿ ದೊಡ್ಡ ಗ್ರಾಮ ವಿಶೇಷವಾಗಿ ದೊಡ್ಡ ಪಟ್ಟಣ ಆಗ್ತಾ ಇರತಕ್ಕಂತ ರಾಮನಗರದಲ್ಲಿ ಇರ್ತಕ್ಕಂತ ಕ್ವಾರಿಗಳಿಂದ ಆಗ್ತಾ ಇರತಕ್ಕಂತ ಅನಾಹುತಗಳಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂತ ಆರೋಪ. ವಿಶೇಷವಾಗಿ ರೈತರು ಒಂದ್ ಕಡೆ ಹೇಳ್ತಾರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಕಲ್ಲು ಕ್ವಾರಿಗಳಿಂದ ನಮ್ಗೆ ಪರಿಹಾರ ಬೇಕು ಅಂತಕ್ಕಂತ ಮಾತುಗಳು ಹೇಳ್ತಾರೆ. ಇನ್ನೊಂದ್ ಕಡೆ ಆ ಕ್ವಾರಿ ಮಾಲೀಕರು ವಿಶೇಷವಾಗಿ ಅಸೋಸಿಯೇಷನ್ ಹೇಳ್ತಾವ್ರೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ, ಅದಕ್ಕೂ ಸಹ ಒಂದ್ ರೀತಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ಆ ರೈತರು ಸ್ನೇಹಿಯಾಗಿ ಕೆಲಸ ಮಾಡ್ತೀವಿ,
ಮತ್ತೆ ನಾವು ಯಾವುದೇ ರೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿಲ್ಲ ಅಂತಕ್ಕಂಥ ಮಾತ್ರ ಹೇಳ್ತಾವ್ರೆ. ಹಾಗಾಗಿ ದಯವಿಟ್ಟು ಈ ವರದಿನಂತೂ ನಾನು ಸಮಗ್ರವಾಗಿ ಸಮಗ್ರವಾಗಿ ವರದಿ ತಯಾರಿ ಮಾಡ್ತಾ ಇದ್ದೀನಿ. ಮತ್ತೆ ಆ ಒಂದು ಸಚಿವರು, ವಿಶೇಷವಾಗಿ ಜಲಸಂಪನ್ಮೂಲ ಸಚಿವರಿಗೆ, ಮತ್ತೆ ವಿಶೇಷವಾಗಿ ಆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರ ಒಂದು ಟ್ವಿಟರ್ಗೂ ಸಹ ಮತ್ತೆ ಗಮನಕ್ಕೆ ತಗೋಬರ್ತಾ ಇದ್ದೀನಿ. ದಯವಿಟ್ಟು ಕೂಡಿಂಗ್ ಕೂಡಲೇ ದಯವಿಟ್ಟು ಇಲ್ಲಿರ್ತಕ್ಕಂತ ವಸ್ತುಸ್ಥಿತಿನ ಪರಿಶೀಲನೆ ಮಾಡಬೇಕು, ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡಬೇಕು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ವಾಸ್ತವ ಕತ್ರಾಗಿದ್ರೆ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಇನ್ನಾದ್ರೂ ಈ ಕ್ವಾರಿಗಳಿಂದ ಬರುತ್ತಿರುವ ಧೂಳಿನಿಂದ ರೈತರ ಬೆಳೆಗಳನ್ನ ರಕ್ಷಿಸುವ ಕೆಲಸ ಅಧಿಕಾರಿಗಳು ಮಾಡುವವರೇ ಎಂಬುದನ್ನು ಗಮನ ಹೊಂದಿದ್ದೀರ. ಬ್ಯೂರೋ ರಿಪೋರ್ಟ್, ಬಸವರಾಜು, ರಾಜ್ಯ ಉಪ ಸಂಪಾದಕ, ಭಾರತ ವೈಭವ ನ್ಯೂಸ್, ರಾಮನಗರ. Thanks for watching Read, Discuss and Debate with Editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.